ವಿಜಯಪುರದಲ್ಲಿ ಯೋಜನಾಧಿಕಾರಿಯ ಮನೆಯ ಮೇಲೆ ಲೋಕಾಯುಕ್ತ ಇವತ್ತು ರೇಡ್ ಮಾಡಿದೆ. ಯಾದಗಿರಿ ಜಿಲ್ಲೆ ಯೋಜನಾ ಅಧಿಕಾರಿ ಬಲವಂತ ರಾಥೋಡ್ಗೆ ಶಾಕ್ ಕೊಟ್ಟಿದೆ. ಯಾದಗಿರಿಯ ಮನೆ, ವಿಜಯಪುರದ ಮನೆ ಕಚೇರಿಗಳಲ್ಲಿ ಶೋಧ ಆಗ್ತಾ ಇದೆ. ನೋಡಿ, ಒಂದು ಕಡೆ ಯಾದಗಿರಿಯಲ್ಲಿಯೂ ಕೂಡ ಮನೆಯನ್ನ ಹೊಂದಿದ್ದಾರೆ, ವಿಜಯಪುರದ ಪ್ಲೇಸ್ನಲ್ಲೂ ಕೂಡ ಮನೆಯನ್ನ ಹೊಂದಿರುವಂಥದ್ದು, ಜೊತೆಗೆ ಕಚೇರಿಗಳಲ್ಲಿ ಈಗಾಗಲೇ ಶೋಧ ಆಗ್ತಾ ಇದೆ. ವಿಜಯಪುರ DCC ಬ್ಯಾಂಕ್ನ ಹಿಂಬದಿಯ KC ರಸ್ತೆಯಲ್ಲಿ ಇವರ ಮನೆ ಇದೆ, ಅಲ್ಲಿ ಶೋಧ ಆಗ್ತಾ ಇದೆ. ಈಗಾಗಲೇ ಬಲವಂತ ರಾಥೋಡ್ಗೆ ಸೇರಿದಂತಹ ಆಸ್ತಿ ಪತ್ರ ಸೇರಿದಂತೆ ಹಲವು ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ. ಬೆಳಗ್ಗೆಯಿಂದಲೂ ಕೂಡ ಹಲವು ದಾಖಲೆಗಳ ಪರಿಶೀಲನೆ ಆಗ್ತಾ ಇರುವಂಥದ್ದು. ಬೆಳ್ಳಂ ಬೆಳಗ್ಗೆನೆ ಇವತ್ತು ಲೋಕಾಯುಕ್ತ ಟೀಮ್ ಶಾಕ್ ಕೊಟ್ಟಿದೆ. ಅವಾಗಿಂದ ಇಲ್ಲಿಯವರೆಗೂ ಕೂಡ ಏನೇನು ದಾಖಲೆಗಳನ್ನು ಹೊಂದಿದ್ದಾರೋ ಅದರ ಪರಿಶೀಲನೆ ಆಗ್ತಾ ಇರುವಂಥದ್ದು, ಎಲ್ಲದರ ಲೆಕ್ಕ ಕೇಳ್ತಾ ಇದ್ದಾರೆ. ಹೇಗೆ ಸಾಧ್ಯ ಆಯಿತು? ಆದಾಯ ಮೀರಿ ನೀವು ಇಷ್ಟೊಂದೆಲ್ಲ ಗಳಿಸ್ಲಿಕ್ಕೆ ಯಾವ ರೀತಿಯಾಗಿ ಸಾಧ್ಯ ಆಗಿರುವಂಥದ್ದು? ನಿಮ್ಮ ಸಂಬಳ ನೋಡಿದ್ರೆ ಇಷ್ಟು ಹೋಗ್ಲಿ, ಹಿನ್ನೆಲೆ ಇದೆಯಾ ನಿಮಗೆ? ತಾತ ಮುತ್ತಾತನ ಆಸ್ತಿ ಏನಾದರೂ ಇತ್ತ? ಇಷ್ಟೆಲ್ಲ ಆಸ್ತಿ ಮಾಡಲಿಕ್ಕೆ ಹೇಗೆ ಸಾಧ್ಯವಾಯಿತು? ಹೆಂಡತಿ ಹೆಸರಿನಲ್ಲಿ ಇಷ್ಟೆಲ್ಲ ಮನೆಗಳನ್ನು ತೆಗಿಲಿಕ್ಕೆ, ಆಭರಣಗಳನ್ನು ಹೊಂದಲಿಕ್ಕೆ ಹೇಗೆ ಸಾಧ್ಯ ಆಯಿತು? ಪ್ರತಿಯೊಂದರ ಇಂಚಿಂಚು ಮಾಹಿತಿಯನ್ನು ಇವತ್ತು ಲೋಕಾಯುಕ್ತ ಟೀಮ್ ಮಾಡ್ತಾ ಇದೆ.